ಅವರು ಕೇಸರಿ ಪಕ್ಷ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಉಪ ಜೀವನಕ್ಕೆ ಅಂತ ಹೇಳಿ ಎಲೆಕ್ಟ್ರಾನಿಕ್ ವರ್ಕ್ಶಾಪ್ ಮತ್ತು ಟಿವಿ ಶಾಪ್ ಅನ್ನ ನಡೆಸ್ತಾ ಇದ್ರು ಆದರೆ ಕಳೆದ ತಡರಾತ್ರಿ ಅವರನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಗೈದು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡನ ಬರ್ಬರ ಹತ್ಯೆ ಮರ್ಮಾಂಗಕ್ಕೆ ಚಾಕುವಿನಿಂದ ಇರಿದು ಕತ್ತು ಹಿಸುಕಿ ಕೊಲೆ ಹೀಗೆ ಬರ್ಬರವಾಗಿ ಹತ್ಯೆಯಾಗಿರುವ ವ್ಯಕ್ತಿ ಮಲ್ಲಿಕಾರ್ಜುನ್ ಮುತ್ತಾಲ್ ವೃತ್ತಿಯಲ್ಲಿ ವ್ಯಾಪಾರಿಯಾಗಿದ್ರು ಪಟ್ಟಣದಲ್ಲಿ ಬಿಜೆಪಿ ಮುಖಂಡನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಆದರೆ ಇವತ್ತು ಏನಾಯ್ತೋ ಏನೋ ಮಲ್ಲಿಕಾರ್ಜುನ್ ಮುತ್ತಾಲ್ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಕೆಲ ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಅಂಗಡಿಗೆ ಕಳ್ಳರು ಹಾಕಿದ್ರು ಹೀಗಾಗಿ ಅಂದಿನಿಂದ ರಾತ್ರಿ ಊಟ ಮಾಡಿಕೊಂಡು ಅಂಗಡಿಯಲ್ಲೇ ಮಲಗ್ತಾ ಇದ್ರು ಅದರಂತೆ ನಿನ್ನೆ ಕೂಡ ಅಂಗಡಿಯಲ್ಲಿ ಮಲಗಿದ್ರು ಆದರೆ ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬರ್ತಾ ಇದ್ದವರು ಬಾರದಿದ್ದಿದ್ರಿಂದ ಪುತ್ರ ಅಂಗಡಿ ತೆಗೆದು ನೋಡಿದ್ದಾನೆ ಈ ವೇಳೆ ತಂದೆಯ ಮರ್ಮಾಂಗ ಹಾಗೂ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಯಾರಿಗೂ ಸರ್ ದುಸ್ಮನ ಇಲ್ಲ ಲಾಸ್ಟ್ ಟೈಮ್ ಒನ್ ಇಯರ್ ಇದೇ ತರ ಶಾಪ್ ಆಗಿತ್ತು ಸರ್ ಅವಾಗ ಕಳ್ತನಾದಾಗ ಸರ್ ಪೊಲೀಸರೆಲ್ಲ ಇದು ಮಾಡಿ ಕೇಸಿ ಮತ್ತೆ ದುಡ್ಡು ತೆಂಗ್ ಕೊಟ್ರಿ ಸರ್ ಅವ್ರು ಯಾರು ಮಾಡ್ರಿ ಅವ್ರು ಯಾರು ಕಳ್ತನ ಮಾಡ್ರೆ ಅವ್ರು ಫೇಸ್ ತೋರ್ಸಿಲ್ಲ ನಮ್ಗೆ ಶಾಪ್ದಾಗೆ ಮಕ್ಕತ್ತಾರೆ ಸರ್ ನಾಲ್ಕು ವರ್ಷ ಹಿಡ್ದು ಅವರು ಲಾಸ್ಟ್ ಇಯರ್ ಮಾಡಿದ್ರ ಮೇಲೆ ಅವ್ರ ಮ್ಯಾಗೆ ಡೌಟ್ ಇದೆ ಸರ್ ನಮ್ಮ ಸಂಶಯ ಇದೆ ಯಾರು ನಮ್ಮ ರಿಲೇಷನಲ್ಲಿ ಔಟ್ಸೈಡಲ್ಲಿ ಯಾರು ದುಶ್ಮನಿ ಇಲ್ಲ ಸರ್ ನಮ್ಗೆ ಮೂರು ಡ್ರದ್ದು ಎರಡು ದರ ದುಡ್ಡು ಇದೆ ಸರ್ ಎಲ್ಲ ಡ್ರ್ ದುಡ್ಡು ತೊಗೊಂಡ್ಬಿಟ್ರಿ ಸರ್ ಯಾವಾಗ ಒಂದ್ ಹತ್ತು ವರ್ಷ ಆಯ್ತನ ದುಕಾನ್ ಚಾಲು ಮಾಡಿ ಅಲ್ಲಿಂದ ಒಂದಿನ ಮನ್ಯಾಗ ಮಕೊಂಡಿಲ್ಲ ಅವ್ರ ಮನ್ಯಾಗ ಮಕ್ಕರಂದ್ರ ಬ್ಯಾಡಪ್ಪ ದುಕಾನ್ದಾಗ ಮಾಲದ ದುಕಾನ್ದಾಗೆ ಮಕ್ಕತ್ತ ಅವ್ರು ಅಕಡೆ ಜಾ ರಾಜಕಾರಣಿ ಇದ್ದಾಗ ಬಿಜೆಪಿ ದಾಗ ಆ ಕಡೆ ಕಡೆ ಓಡಾಡ್ತರು ಮೀಟಿಂಗ್ ಹೋಗ್ತಾರ ಮುಂಜಾನೆ ಏನಾಯ್ತು ಒಂಬತ್ತ ಬರ್ತಾರ ಮನೇಲಿ ಯಾಕ ಬರ್ಲಿಲ್ಲ ಅಂತ ಅನ್ಕೊಂಡೆ ಮನ್ಷಿನಾಗ ಒಂಬತ್ತವರಿ ಹತ್ತಾಗ್ಲಾಕೈತಿತ್ತು ದೊಡ್ಡ ಹೋಗ್ಯಾನ ಬರಟ್ಗೆ ಆಸ್ತಿಗಾಗಿಯೇ ನಡೀತಾ ಹತ್ಯೆ ಹದಿನಾರು ಎಕರೆ ಮೇಲೆ ಕಣ್ಣಿಟ್ಟಿದ್ದ ಮಹಿಳೆ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಮುತ್ಯಾಲ್ ಹತ್ಯೆಯಿಂದ ಸೇಡಂ ಪಟ್ಟಣ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಸುದ್ದಿ ತಿಳಿತಾನೆ ಸೇಡಂ ಬಿಜೆಪಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ರು ಕುಟುಂಬಸ್ಥರು ಹೇಳೋ ಪ್ರಕಾರ ಮಲ್ಲಿಕಾರ್ಜುನ್ಗೆ ಯಾರೂ ದ್ವೇಷಿಗಳಿಲ್ಲ ಎಲ್ಲರ ಜೊತೆಗೆ ಚೆನ್ನಾಗೇ ಇದ್ರು ಆದರೆ ಪೊಲೀಸರ ಮಾಹಿತಿಯ ಪ್ರಕಾರ ಹದಿನಾರು ವರ್ಷಗಳ ಹಿಂದೆ ಓರ್ವ ಮಹಿಳೆಯ ಸ್ನೇಹದ ಹೆಸರಲ್ಲಿ ಮಲ್ಲಿಕಾರ್ಜುನ್ ಹದಿನಾರು ಎಕರೆ ಜಮೀನಿನ ಮೇಲೆ ಕಣ್ಣು ಹಾಕಿದ್ರಂತೆ ಆ ಆಸ್ತಿಯಲ್ಲಿ ಅರ್ಧಪಾಲು ನೀಡುವಂತೆ ಕೆಲ ದಿನಗಳಿಂದ ಆ ಮಹಿಳೆ ಸಹೋದರರು ಮಲ್ಲಿಕಾರ್ಜುನ್ಗೆ ಟಾರ್ಚರ್ ನೀಡುತ್ತಾ ಇದ್ದಿದ್ರು ಅವರೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಪ್ರಾಥಮಿಕ ತನಿಖೆಯ ವೇಳೆ ಪತ್ತೆಯಾಗಿದೆ ಮಲ್ಲಿಕಾರ್ಜುನ್ ಅಂತ ಹೇಳಿ ಒಬ್ಬರು ವ್ಯಕ್ತಿ ಅವರ ಕೊಲೆ ಆಗಿದೆ ಮಾರ್ಕೆಟ್ ಅಲ್ಲಿ ಅವರ ಶಾಪ್ ಇದೆ ವಿಷ್ಣು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಅಲ್ಲಿ ಅವರು ರಾತ್ರಿ ಅಲ್ಲಿ ಮಲ್ತಾರೆ ಬೆಳಿಗ್ಗೆ ಮನೆ ಹೋಗ್ತಾರೆ ಸೊ ಬೆಳಿಗ್ಗೆ ಮನೆಗೆ ಬಂದಿಲ್ಲ ಅದ್ ಅವಾಗ ಹತ್ತು ಗಂಟೆಗೆ ಅವರ ಮಕ್ಕಳು ಬಂದ್ ನೋಡುವಾಗ ಅವರ ಬಾಡಿ ಶಾಪ್ ಹಿಂದೆ ಓಪನ್ ಅಲ್ಲಿ ಸಿಕ್ತು ಸೊ ಅದು ನಾವು ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ ನಾವು ನಮ್ಮ ಡಿ ಎಸ್ ಅವರ ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಿ ನಾವು ಪತ್ತೆ ಕಲ್ಲಿಂದ ಮತ್ತು ನಮಗೆ ನಮಗೆ ಆದ ನಂತರ ಮೃತ್ಯ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಇಶಾ ಪಂತ್ ಭೇಟಿಯನ್ನ ಕೊಟ್ಟು ಪರಿಶೀಲಿಸಿದ್ದಾರೆ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದ್ದಾರೆ ಯಾವ ಕಾರಣಕ್ಕೆ ಈ ಕೊಲೆ ಮಾಡಲಾಗಿದೆ ಅನ್ನೋದು ಪೊಲೀಸ್ ತನಿಖೆಯ ಬಳಿಕ ಬಯಲಾಗಬೇಕಿದೆ ಪ್ರವೀಣ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ